ನಮಸ್ಕಾರ ಇದು ಎಣ್ಣೆ ಶಾಸ್ತ್ರ ಏನು ಪದ್ಧತಿ ನಮ್ಮ ಮನೇಲಿ ಏನು ಮಾಡ್ತಾಯಿದ್ರು ತೋರಿಸ್ತೀನಿ ನೋಡಿ ಮೊಟ್ಟ ಮೊದಲಿಗೆ ಒಂದು ಮಣೆ ಹಾಕ್ಕೊಳ್ಬೇಕು ಈ ಮಣೆಯ ಮೇಲೆ ಕೂತ್ಕೊಳ್ಳೋರು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿರಬೇಕು ಮಣೆ ಹಾಗೆ ಹಾಕಂಗಿಲ್ಲ ಮಣೆ ಕೆಳಗೆ ನಾವೊಂದು ರಂಗೋಲೆ ಹಾಕಬೇಕು ನೋಡಿ ಇಲ್ಲಿ ರಂಗೋಲೆ ಕಾಣಿಸ್ತಾ ಇದ್ದಲ್ಲ ಇದು ಪೀಠದ ಕೆಳಗೆ ಹಾಕುವ ರಂಗೋಲಿ ಅಂತ ಎರಡು ದೀಪ ಹಚ್ಚಿಟ್ಕೊಳ್ಳಿ ನಂತರ ಅರ್ಶನ ಕುಂಕುಮದ ಒಂದು ತಟ್ಟೆ ರೆಡಿ ಇರುತ್ತೆ ಜೊತೆಗೆ ಒಂದು ಆರತಿ ಸಹ ರೆಡಿ ಮಾಡ್ಕೊಳ್ಳಿ ಆರತಿ ಮನೆಯೆಲ್ಲ ಕೆಂಪು ನೀರು ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ ಸುಣ್ಣ ಹಾಕಿ ಸ್ವಲ್ಪ ಅದ್ಕರ್ಷಣ ಹಾಕ್ತೀವಿ ಮನೆ ಮೇಲೊಂದು ಬಟ್ಟೆ ಹಾಸಬೇಕಾಗುತ್ತೆ ನಂತರದಲ್ಲಿ ಅವರು ಇಟ್ಕೊಂಡು ಕೂಡಿಸೋದು ಹುಡುಗ ಹುಡುಗಿ ಯಾರೇ ಆಗಲಿ ಅವ್ರನ್ನ ಒಬ್ಬರನ್ನೇ ಕೂಡಿಸಲ್ಲ ನಾವು ಜೊತೆಗೆ ಮತ್ತೊಬ್ಬರನ್ನ ಕೂಡಿಸ್ತೇವೆ ಹೂವಿನಲ್ಲಿ ಎಣ್ಣೆನ ಹೂವಿಂದ ಅದ್ದಿ ಅಥವಾ ಹೂವು ತಗೊಂಡು ಎಣ್ಣೆನ ಅದ್ದಿ ಅದನ್ನ ತಲೆ ಮೇಲೆ ಮತ್ತೆ ಮೂರು ಸರ್ತಿ ಹಚ್ತೇವೆ ಜೊತೆಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅದು ಎರಡು ಕೆನ್ನೆಗಳಿಗೆ ಕೈಗಳಿಗೆ ಅಂದರೆ ಮೇಲ್ಗಡೆ ಭಾಗದ ಕೈಗೆ ಕಾಲುಗಳಿಗೆ ಹಚ್ಚೋದು ನಂತರದಲ್ಲಿ ಆರತಿ ಮಾಡೋದು ಇದು ಈ ಎಣ್ಣೆ ಶಾಸ್ತ್ರ ಮಾಡುವಾಗ ಆರತಿ ಮಾಡುವಾಗೆಲ್ಲ ಕೈಯಲ್ಲಿ ತಾಂಬೂಲ ಕೊಟ್ಟಿರ್ತೇವೆ ಆರತಿ ಮಾಡೋದು ಅಕ್ಷತೆ ಕಾಳು ಹಾಕಿ ಅವ್ರು ನಮ್ಗೆ ಚಿಕ್ಕವರಾದರೆ ಅವರಿಗೆ ನಾವು ಆಶೀರ್ವಾದ ಮಾಡೋದು ಹೇಳ್ತಾ ಈ ಒಂದು ಈ ಚಿರಂಜೀವಿಗಳ ಸ್ಮರಣೆ ಮಾಡೋದು ಎಣ್ಣೆ ಹಚ್ಚುತ್ತಾ ಚಿರಂಜೀವಿಯಾಗಿ ಬದುಕಿ ಬಾಳಲ್ಲಿ ನಮ್ಮ ಮಕ್ಕಳು ಅಂತ ಈ ಸ್ತೋತ್ರನ ಹೇಳ್ತೇವೆ ನೋಡಿ ಎಣ್ಣೆ ಹಚ್ಚುತ್ತಾ ಚಿರಂಜೀವಿಗಳ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ನಲ್ಲ ಆ ಶ್ಲೋಕ ಎಲ್ಲಿದೆ ಇಲ್ಲಿ ಹೇಳ್ತೀನಿ ನೋಡಿ ನಾವು ಏಳು ಜನ ಚಿರಂಜೀವಿಗಳು ಅಂತ ಹೇಳ್ತೀವಿ ಇರೋದು ಎಂಟು ಜನ ಈ ಚಿರಂಜೀವಿಗಳ ಒಂದು ಲಿಸ್ಟ್ಗೆ ಮಾರ್ಕಂಡೆಯ ಸಹ ಸೇರ್ಕೊಳ್ಬೇಕಲ್ವ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾನ್ಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಸಪ್ತೈತಾನ್ ಸ್ಮರಣ ನಿತ್ಯಂ ಮಾರ್ಕಂಡೇಯ ಮತಾಷ್ಟಮ ಜೀವೇ ಸೋಪಿ ಸರ್ವವ್ಯಾಧಿ ವಿವರ್ಜಿತ ಮುಂಚೆ ಏಳು ಜನರು ಚಿರಂಜೀವಿಗಳು ಅಂತ ಹೇಳ್ತಾ ಇದ್ವಲ್ಲ ಇವರ ಜೊತೆಗೆ ಮಾರ್ಕಂಡೇಯ ಕೂಡ ಸೇರ್ಕೊಳ್ತಾನೆ ಆವಾಗ ಎಂಟು ಜನ ಆಗ್ತಾರೆ ಅಶ್ವತ್ಥಾಮ ಬಲಿ ವ್ಯಾಸ ಹನುಮಾನ್ ವಿಭೀಷಣ ಕೃಪಾ ಪರಶುರಾಮ ಮತ್ತು ಮಾರ್ಕಂಡೇಯರು ಸೊ ಇಷ್ಟು ಜನರ ಸ್ಮರಣೆ ಮಾಡ್ತಾ ನಾವು ಎಣ್ಣೆ ಹಚ್ಚಿದ್ರೆ ನಮ್ಮ ಮಕ್ಕಳು ಸಹ ಶತಾಂಶುಗಳಾಗ್ತಾರೆ ಚಿರಂಜೀವಿಗಳಾಗ್ತಾರೆ ಎನ್ನೋದು ಅದಕ್ಕೆ ಎಣ್ಣೆ ಹಚ್ಚುವಾಗ ಎಲ್ಲ ಹಿರಿಯರಿದ್ದರೆ ಮನೆಯಲ್ಲಿ ಅವರು ಈ ಶ್ಲೋಕವನ್ನು ಹೇಳ್ತಾ ಎಣ್ಣೆ ಹಚ್ತಾರೆ ನಾವು ಸಹ ಇದೇ ಕೆಲಸ ಮಾಡೋಣ ಅಲ್ವ